ಸಿನಿಮಾ ದೊಡ್ಡದಲ್ಲ ವೀಕ್ಷಕರೇ ಕನ್ನಡ ಅಂದ್ರೆ ಹೆಮ್ಮೆ ಕನ್ನಡ ಅಂದ್ರೆ ಹಿರಿಮೆ ಕನ್ನಡ ಅಂದ್ರೆ ಅಮ್ಮ ಈ ಮಣ್ಣಲ್ಲಿ ಹುಟ್ಟೋದೇ ಪುಣ್ಯ ಹುಟ್ಟಿದ್ರೆ ಇಲ್ಲೇ ಹುಟ್ಟಬೇಕು ಅಂತ ಅಣ್ಣವರು ಹೇಳಿದ್ದಾರೆ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅಷ್ಟೇ ಶ್ರೀಮಂತಿಕೆ ಇದೆ ಯಾರೋ ಒಬ್ಬರಿಂದ ಕನ್ನಡಕ್ಕೆ ಕನ್ನಡ ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ಜಾಗತಿಕ ಮಟ್ಟದಲ್ಲಿ ಗೌರವ ಸಿಕ್ತು ಅಂತ ಹೇಳೋದು ಸರಿಯಲ್ಲ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳ ಬಿಡುಗಡೆಗಾಗಿ ಇಡಿ ಭಾರತೀಯ ಚಿತ್ರರಂಗ ಕಾಯುತ್ತಿದ್ದ ದಿನಗಳಿದ್ದವು ಅಣ್ಣಾವರ ಸಿನಿಮಾಗಳ ರೀಮೇಕ್ ರೈಟ್ಸ್ ಗಾಗಿ ಪ್ರಖ್ಯಾತ ನಿರ್ಮಾಪಕರು ದುಂಬಾಲು ಬೀಳ್ತಿದ್ರು ಅಣ್ಣವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ಒಪ್ಪಿದ್ರೆ ಬೇರೆ ಇತಿಹಾಸವೇ ಸೃಷ್ಟಿಯಾಗಿರೋದು ಆದರೆ ಅಣ್ಣವರು ಕನ್ನಡ ಬಿಟ್ಟು ಬೇರೆ ಭಾಷೆಗಳ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ ಕೇವಲ ಕೆಜಿಎಫ್ ನಿಂದ ಕನ್ನಡಕ್ಕೆ ಕಿರೀಟ ಬಂದಿದೆ ಅನ್ನೋ ಭ್ರಮೆಯಲ್ಲಿರೋರು ಇದನ್ನು ಗಮನಿಸಲೇಬೇಕು ಕನ್ನಡಕ್ಕೆ ಯಾರು ಅನಿವಾರ್ಯ ಅಲ್ಲ ಕನ್ನಡ ಎಲ್ಲರಿಗೂ ಅನಿವಾರ್ಯ ನಟನಿಗೆ ಬಿಲ್ಡಪ್ ಕೊಡುವ ಆತುರದಲ್ಲಿ ಕನ್ನಡದ ಕಡೆಗಣನೆ ಬೇಡ ಅತಿ ಶ್ರೀಮಂತ ದ್ರಾವಿಡ ಭಾಷೆಗಳಲ್ಲೊಂದು ಕನ್ನಡ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲೇ ಗ್ರೀಕ್ ನಾಟಕಕಾರರಾದ ಅರಿಸ್ಟೋಫನಸ್ ಮತ್ತು ಯೂರಿಪಿಡಸ್ ನಾಟಕಗಳಲ್ಲಿ ಕನ್ನಡದ ನುಡಿಗಟ್ಟುಗಳನ್ನು ಬಳಕೆ ಮಾಡುತ್ತಿದ್ದಂತೆ ಆದರೆ ಇತ್ತೀಚೆಗೆ ಯಾವುದೋ ಒಂದು ಚಿತ್ರದಿಂದ ಯಾರೋ ಒಬ್ಬ ನಟನಿಂದ ಕನ್ನಡ ಕೀರ್ತಿ ಅನ್ನೋದು ಸರಿಯಲ್ಲ ಒಂದು ಸಿನಿಮಾ ದೇಶಾದ್ಯಂತ ಹಿಟ್ ಕಂಡುಬಿಟ್ರೆ ಸಾಕು ಅವರಿಂದಾನೇ ನಮ್ಮ ಕನ್ನಡ ಎತ್ತರಕ್ಕೆ ಹೋಗ್ತಿದೆ ಅನ್ನುವಷ್ಟರ ಮಟ್ಟಿಗೆ ನಟರಿಗೆ ಫೇವರ್ ಆಗೋ ವಿಚಾರದಲ್ಲಿ ಕನ್ನಡದ ಇತಿಹಾಸವನ್ನೇ ಮರೆತು ಹೋಗ್ಬಿಡ್ತೀವಿ ನಟರ ಅಸ್ತಿತ್ವಕ್ಕೆ ಮತ್ತು ಬೆಳವಣಿಗೆಗೆ ಕನ್ನಡ ಭಾಷೆ ಕಾರಣ ಯಾರಿಗಾದರೂ ಕನ್ನಡದ ಅಗತ್ಯವಿದೆಯೇ ಹೊರತು ಕನ್ನಡಕ್ಕೆ ಯಾರೊಬ್ಬರ ಅಗತ್ಯವೂ ಇಲ್ಲ ಯಾವುದೋ ಒಂದು ಸಿನಿಮಾ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಹಿಟ್ ಕಂಡ ತಕ್ಷಣ ಅವರು ಕನ್ನಡವನ್ನು ಉತ್ತುಂಗಕ್ಕೇರಿಸ್ತಾರೆ ಅನ್ನೋದು ಮೂರ್ಖತನ ಹಾಗೆ ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಹಿಷಾಸುರ ಮರ್ದಿನಿ 7 ಭಾಷೆಗಳಲ್ಲಿ ರಿಲೀಸ್ ಆದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಚಿತ್ರ ಪ್ರತಿಯೊಬ್ಬರು ತಮ್ಮ ಬೆಳವಣಿಗೆಗಾಗಿ ಚಿತ್ರದ ಹೆಸರಲ್ಲಿ ಬಿಸ್ನೆಸ್ ಮಾಡುವ ಸಲುವಾಗಿ ಕನ್ನಡವನ್ನು ಬಳಸಿಕೊಳ್ತಾರೆ ನಂತರ ನಂಬಿಂದಾನೇ ಕನ್ನಡ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ಅವರು ಅರ್ಥ ಮಾಡಿಕೊಳ್ಬೇಕಾದ ವಿಷಯವೇನೆಂದರೆ ಈ ಹಿಂದೆ ಅದೆಷ್ಟೋ ಹಿರಿಯ ನಟರು ಇಡೀ ದೇಶವೇ ಕನ್ನಡದತ್ತ ಕರ್ನಾಟಕದತ್ತ ತಿರುಗಿ ನೋಡುವ ಹಾಗೆ ಚಾಪನ್ನ ಮೂಡಿಸಿದ್ರು ಅದು ಎಂದಿಗೂ ಅಳಿಸುವುದಿಲ್ಲ ಹಾಗಾಗಿ ತಮ್ಮಿಂದಾನೇ ಕನ್ನಡ ಅನ್ನುವ ಭ್ರಮೆಯಲ್ಲಿ ಬದುಕುವುದು ಬಿಟ್ಟು ಕನ್ನಡಕ್ಕಾಗಿ ನಾವು ಅನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಕನ್ನಡ ಭಾಷೆ ಸಾವಿರಾರು ವರ್ಷಗಳಿಂದ ಜೀವಂತಿಕೆ ಕಾಪಾಡಿಕೊಂಡು ಬಂದಿದೆ ನಿಮ್ಮ ಮೆಚ್ಚಿನ ಸ್ಟಾರ್ಗಳಿಗೆ ಬಿಲ್ಡಪ್ ಕೊಡುವುದು ಓಕೆ ಅದು ಮನಸ್ಸಿನಲ್ಲಿರಲಿ ಅವರುಗಳಿಂದಲೇ ಕನ್ನಡ ಅಸ್ತಿತ್ವದಲ್ಲಿದೆ ಮನ್ನಣೆ ಪಡೆದಿದೆ ಅನ್ನೋದನ್ನು ಬಿಡಿ ಕಾವ್ಯ ಫಿಲ್ಮ್ ಬ್ಯೂರೋ ನ್ಯಾಷನಲ್ ಟಿವಿ ಬೆಂಗಳೂರು